1990ರ ಇಸ್ಫಿಲಿ ಟಾಪ್ ನಟ ಯಾರಪ್ಪ ಅಂದರೆ ಅದುವೇ ಎಲ್ಲರೂ ಕೂಡ ಹೇಳೋದು ಶಶಿ ಕುಮಾರ್. ಇಬ್ಬರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಿದ್ರು, ಜೊತೆಗೆ ಅದ್ಭುತ ಡ್ಯಾನ್ಸರ್, ಅತ್ಯುತ್ತಮವಾದಂಥ ಇವರದ್ದೇ ಆದಂಥ ಶೈಲಿಯಲ್ಲಿ ಡ್ಯಾನ್ಸ್ ಮಾಡ್ತಿದ್ರು. ಸೊ ಹೀಗಾಗಿ ಇವರು ತುಂಬಾ ಹೆಸರುವಾಸಿಯಾದರು. ಶಶಿಕುಮಾರ್ ಅವರ ಮೊದಲ ಸಿನಿಮಾ ರಿಲೀಸ್ ಆಗಿದ್ದು 1989. 2000 ಇಸ್ವಿಯಲ್ಲಿ ಇವರಿಗೆ ಒಂದು ಅಪಘಾತವಾಗುತ್ತೆ. ಅನಂತರದಲ್ಲಿ ಇವರಿಗೆ ಒಂದು ಕಂಪ್ಲೀಟಾಗಿ ಮುಖಲಕ್ಷಣವೇ ಚೇಂಜ್ ಆಗಿಬಿಡುತ್ತೆ. ಸುರದ್ರೂಪಿ ನಟ, ಈಗಿಂದೆಲ್ಲ ಟಾಂಗ್ ಕೊಡಲು ಶುರು ಮಾಡ್ತಾರೆ. ನ್ಯೂಸ್ಗಳಲ್ಲಿ ಇವರ ಬಗ್ಗೆ ಕೆಟ್ಟ ಕೆಟ್ಟ ಪ್ರಚಾರವೂ ಕೂಡ ಸ್ಟಾರ್ಟ್ ಆಗುತ್ತೆ. ತುಂಬಾ ಹರ್ಟ್ ಆಗುವ ರೀತಿ ಬರೆದ್ಬಿಡ್ತಾರೆ. ಇದರಿಂದಾಗಿ ತುಂಬಾ ಡಿಪ್ರೆಷನ್ಗೆ ಹೋಗ್ತಾರೆ ಶಶಿಕುಮಾರ್. ಹಾಗಾದರೆ ಆ ಒಂದು ಟೈಮ್ನಲ್ಲಿ ಏನೆಲ್ಲ ನಡೆದಿತ್ತು, ಈಗ ಸದ್ಯಕ್ಕೆ ಏನು ಮಾಡ್ತಿದ್ದಾರೆ, ಯಾವ ರೀತಿ ಇವರ ಒಂದು ಜೀವನ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡೋಣ. 90ರ ಇಸ್ವಿಯಲ್ಲಿ ಇವರು ಫೇಮಸ್ ಆಗಿದ್ದರು. ಚಿರಂಜೀವಿ ಸುಧಾಕರ್ ಎಂಬ ಸಿನಿಮಾದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರ ಜೊತೆ ಮೊದಲು ನಡೆಸ್ತಾರೆ. ನಂತರದಲ್ಲಿ 89ರಲ್ಲಿ ಯುದ್ಧಕಾಂಡ ಎಂಬ ಸಿನಿಮಾದಲ್ಲಿ ರವಿಚಂದ್ರನ್ ಅವರ ಜೊತೆ ನಡೆಸ್ತಾರೆ. ಹೀಗೆ ಅವರ ಜರ್ನಿ ಶುರುವಾಯಿತು. ನಂತರ ಒಂದೇ ವರ್ಷದಲ್ಲಿ ರಾಣಿ ಮಹಾರಾಣಿ, ಬಾರೆಂದನ ಮುದ್ದಿನ ರಾಣಿ, ಹೀಗೆ ಎರಡು ಸಿನಿಮಾಗಳಿಂದ ನಡೆಸ್ತಾರೆ. ಅದು ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಮಾಲಶ್ರೀ ಅವರ ಜೊತೆ ಉತ್ತಮವಾದಂತಹ ಸಿನಿಮಾಗಳಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಒಂದು ಹಿಟ್ ಪೇರ್ ಕೂಡ ಅನ್ಸ್ಕೊಳ್ತಾರೆ. ಸಾಕಷ್ಟು ಅವಾರ್ಡ್ಗಳನ್ನು ಕೂಡ ಪಡೆದುಕೊಳ್ತಾರೆ. ಸುಧಾರಾಣಿ ಆಗಿರ್ಬೋದು, ತಾರಾ, ಮಹಾಲಕ್ಷ್ಮಿ, ಸೌಂದರ್ಯ, ಸಿತಾರಾ, ಶ್ರುತಿ, ಈಗ ಎಲ್ಲ ಹೀರೋಯಿನ್ಗಳ ಜೊತೆ ನಡೆಸಿ ಆ ಟೈಮ್ನಲ್ಲಿ ಹೆಸರುವಾಸಿ ಆಗಿಬಿಡ್ತಾರೆ. ಆದರೆ ಎಲ್ಲವೂ ಕೂಡ ಚೆನ್ನಾಗಿತ್ತು, ಉತ್ತಮವಾದಂಥ ಅವಕಾಶ. ಶಶಿಕುಮಾರ್ ಅವರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ 100 ಡೇಸ್ ಪಕ್ಕ, ಈಗೆಂದು ಎಲ್ಲ ಪ್ರೊಡ್ಯೂಸರ್ಸ್ಗಳು ಕೂಡ ಆ ರೀತಿಯ ಒಂದು ಆ ಒಂದು ಸಮಯದಲ್ಲಿ ಹೇಳ್ತಿದ್ರು. ಅಷ್ಟರ ಮಟ್ಟಿಗೆ ಫೇಮಸ್ ಆಗಿದ್ರು ಆ ಟೈಮ್ನಲ್ಲಿ ಶಶಿಕುಮಾರ್. ಯಾಕೆಂದರೆ ಇವರು ಡ್ಯಾನ್ಸ್ ಕೂಡ ಚೆನ್ನಾಗಿ ಮಾಡ್ತಿದ್ರು, ಫೈಟಿಂಗ್ ಕೂಡ ಚೆನ್ನಾಗಿ ಮಾಡ್ತಿದ್ರು, ಆ್ಯಕ್ಟಿಂಗ್ ಕೂಡ ಅಷ್ಟೇ. ಆದರೆ ಎಲ್ಲವೂ ಕೂಡ ಚೆನ್ನಾಗಿರಬೇಕಾದ್ರೆ ಇವರಿಗೆ ಒಂದು ಆಕ್ಸಿಡೆಂಟ್ ಆಗಿಬಿಡುತ್ತೆ. ಅದು 1998. ಮಗಳಿಗೆ ಐಸ್ ಕ್ರೀಮ್ ತರಬೇಕು ಅಂದ್ರೆ ರಾತ್ರಿಯ ಸಮಯದಲ್ಲಿ ಹೊರಡ್ತಾರೆ, ಕಾರಿನಲ್ಲಿ ಹೋಗ್ತಿರ್ತಾರೆ. ಎದುರುಗಡೆಯಿಂದ ಲಾರಿ ಬರುತ್ತೆ, ಕಂಪ್ಲೀಟಾಗಿ ಒಂದು ಲೈಟ್ ಇರುತ್ತಲ್ಲ, ಕಣ್ಣು ಮಂಜ ಆಗ್ಬಿಡುತ್ತೆ, ಮುಂದೆ ಏನು ಬರ್ತಿದೆ ಅಂತಲೂ ಕೂಡ ಕಾಣಿಸೋದಿಲ್ಲ, ಡಿಕ್ಕಿ ಆಗ್ಬಿಡುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ಇವರ ಮೂಗು ನುಜ್ಜುಗುಜ್ಜಾಗುತ್ತೆ, ಕಂಪ್ಲೀಟಾಗಿ ಮುಖಕ್ಕೆ ಸರಿಯಾಗಿ ಒದೆಗಳು ಬಿಡುತ್ತೆ, ಕಂಪ್ಲೀಟಾಗಿ ಆಸ್ಪತ್ರೆಗೆ ಸೇರ್ಕೋತಾರೆ, ಐಸಿಯುಗೆ ಇರಿಸ್ತಾರೆ, ಮುಖ ಲಕ್ಷಣವೇ ಚೇಂಜ್ ಆಗಿಬಿಡುತ್ತೆ. ಶಶಿಕುಮಾರ್ ಅವರು ಫೇಮಸ್ ಆಗಿದ್ದು ಅವರ ಮೂಗಿಗೆ, ಅಷ್ಟು ಚೆನ್ನಾಗಿತ್ತು ಅವರ ಮೂಗು. ನಂತರದಲ್ಲಿ ಆಪರೇಷನ್ ಬಳಿಕ ಮುಖ ಲಕ್ಷಣ ಚೇಂಜ್ ಆಗುತ್ತೆ, ಮೂಗಿನ ಶೇಪೇ ಚೇಂಜ್ ಆಗುತ್ತೆ. ಇವರೇನ ಶಶಿಕುಮಾರ್ ಅಂತ ಎಲ್ಲರೂ ಕೂಡ ಕೇಳಲು ಸ್ಟಾರ್ಟ್ ಮಾಡೋದ್ರಂತೆ. ಅನಂತರದಲ್ಲಿ ಕೆಲವಿಷ್ಟು ಅಪಪ್ರಚಾರ, ಶಶಿಕುಮಾರ್ಗೆ ಆ್ಯಕ್ಟ್ ಮಾಡೋಕ್ಕಾಗೋದಿಲ್ಲ, ಅವರ ಕಾಲು ಮುರಿದೋಗಿದೆ, ಅವರ ಮುಖ ಲಕ್ಷಣ ಚೇಂಜ್ ಆಗಿದೆ, ಅವರ ಒಂದು ಮುಖ ಸರಿ ಇಲ್ಲ, ಸುರದ್ರೂಪಿ ಆಗಿಬಿಟ್ಟಿದ್ದಾರೆ, ಈಗಿಂದೆಲ್ಲ ಪ್ರಚಾರಗಳು ಶುರುವಾಯಿತು. ಅನಂತರದಲ್ಲಿ ಶಶಿಕುಮಾರ್ ಅವರಿಗೆ ಎಲ್ಲ ಸಿನಿಮಾ ಆಫರ್ಸ್ಗಳು ಕೈ ಬಿಟ್ಟೋಗಿತ್ತು. 3 ಸಿನಿಮಾ ಆಫರ್ಸ್ಗಳು ಇತ್ತು, ನಟನೆ ಕೂಡ ಮಾಡ್ತಿದ್ರು. ಆ ಒಂದು ಸಿನಿಮಾದಿಂದಲೂ ಕೂಡ ಪ್ರೊಡ್ಯೂಸರ್ಸ್ಗಳು ಕ್ಯಾನ್ಸಲ್ ಮಾಡ್ಕೋತಾರೆ. ಸೊ ಆ ರೀತಿ ಎಲ್ಲ ಸಿನಿಮಾಗಳು ಕೈ ತಪ್ಪಿ ಹೋಗುತ್ತೆ, ದುಡ್ಡು ಇಲ್ಲದಂತಾಗುತ್ತೆ, ಬಾಡಿಗೆ ಮನೆ, ಮಕ್ಕಳು ಕೂಡ ಇನ್ನು ಸಣ್ಣವರಾಗಿರ್ತಾರೆ, ಮನೆ ಸಾಗಿಸಬೇಕು, ಮನೆಯಲ್ಲಿ ಕನ್ನಡಿಗಳನ್ನೇ ತೆಗೆದಾಕ್ಬಿಟ್ಟಿದ್ರಂತೆ, ಯಾಕಂದರೆ ಮುಖ ಲಕ್ಷಣ ಚೇಂಜ್ ಆಗಿತ್ತು ಮೂಗು. ಆ ರೀತಿ ಇದ್ದಂತಹ ಸಮಯದಲ್ಲಿ ಶಶಿಕುಮಾರ್ ಅವರಿಗೆ ಮತ್ತೆ ಕಮ್ಬ್ಯಾಕ್ ಮಾಡುವಂಥ ಚಾನ್ಸ್ ಕೊಟ್ಟಿದ್ದು ವಿಷ್ಣುದಾದ ವಿಷ್ಣುವರ್ಧನ್ ಅವರು. ಹಬ್ಬ ಸಿನಿಮಾದ ಮೂಲಕ, ಯಜಮಾನ ಸಿನಿಮಾದ ಮೂಲಕ ಮತ್ತೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ, ರೆಕಮೆಂಡೇಷನ್ ಮಾಡ್ತಾರೆ, ಅದುವೇ ವಿಷ್ಣುವರ್ಧನ್ ಅವರು, ನಮ್ಮ ವಿಷ್ಣುದಾದ. ನಂತರದಲ್ಲಿ ಶಶಿಕುಮಾರ್ ಕಮ್ಬ್ಯಾಕ್ ಮಾಡ್ತಾರೆ, ಯಜಮಾನ ಸಿನಿಮಾ ನೋಡಿರ್ತೀರಾ, ವಿಷ್ಣುವರ್ಧನ್ ತಮ್ಮನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಹಬ್ಬ ಸಿನಿಮಾದಲ್ಲಿಯೂ ಕೂಡ ತುಂಬ ಚೆನ್ನಾಗಿ ತಮ್ಮನ ಪಾತ್ರದಲ್ಲಿ ನಡೆಸ್ತಾರೆ, ವಿಷ್ಣುವರ್ಧನ್ ಮತ್ತು ಅಂಬಿ ತಮ್ಮನ ಪಾತ್ರ. ಸೊ ಹೀಗೆ ನಂತರದಲ್ಲಿ ನಡೆಸಲು ಶುರು ಮಾಡ್ತಾರೆ. ಕನಸುಗಾರ, ರವಿ ಸರ್ ಜೊತೆಗೆ, ಪ್ರೇಮ ಜೊತೆಗೆ, ಯಾರಿಗೆ ಸಾರುತ್ತೆ ಸಂಬಳ, ಸ್ನೇಹಲೋಕ, ಹೀಗೆ ಮತ್ತೊಮ್ಮೆ ನಟನೆಯನ್ನು ಶುರು ಮಾಡಲು ಸ್ಟಾರ್ಟ್ ಮಾಡ್ತಾರೆ. ನಂತರ 13ನೇ ಲೋಕಸಭಾ ಚುನಾವಣೆಗಳು ನಿಲ್ತಾರೆ ಚಿತ್ರದುರ್ಗದಲ್ಲಿ, ಅದುವೇ JDS ಕಡೆಯಿಂದ, ಅಲ್ಲೂ ಕೂಡ ಗೆಲ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ. ಅನಂತರ ಹಾಗೆ ಮುಂದೆ ಸಾಗಿಕೊಂಡು ಇವರ ಜೀವನ ಸಾಗಿಕೊಂಡು ಹೋಗುತ್ತೆ. 1990ರ ನಂತರ ಕೂಡ ಸಾಕಷ್ಟು ಸಿನಿಮಾಗಳಲ್ಲಿ ಆಕ್ಟಿವ್ ಆಗ್ತಾರೆ. ಅನಂತರದಲ್ಲಿ ಸಾಕಷ್ಟು ಉತ್ತಮವಾದಂಥ ಅವಕಾಶಗಳು ಕೂಡ ಸಿಗುತ್ತೆ. ಯಾರು ಬೇಡ ಅಂತಿದ್ರು ನಂತರದಲ್ಲಿ ಇವರು ಫೇಮಸ್ ಆದಮೇಲೆ ಇವರನ್ನು ಹಾಕಿಕೊಂಡು ಸಿನಿಮಾ ಮಾಡೋಣ, ಮತ್ತೆ ಹಿಟ್ಟಾಗುತ್ತೆ ಅಂತ ಒಂದು ಕ್ಲಾರಿಟಿಗೆ ಬಂದುಬಿಡ್ತಾರೆ. ಆ ರೀತಿ ಒಂದು ಫೇಮಸ್ ಆಗುತ್ತೆ. ಒಟ್ಟಿನಲ್ಲಿ ಕೈ ಹಿಡಿದಿದ್ದು ನಮ್ಮ ವಿಷ್ಣುದಾದ ಅವರೇ. 2019ರಲ್ಲಿ ಕುರುಕ್ಷೇತ್ರ ಎಂಬ ಸಿನಿಮಾದಲ್ಲಿ ನಡೆಸಿದ್ರು. ನಂತರದಲ್ಲಿ ಬೈರಾಗಿ ಎಂಬ ಸಿನಿಮಾದಲ್ಲಿ ನಡೆಸಿದ್ದಾರೆ. ಇನ್ನೊಂದು ವಿಧಿ ಎಂಬ ಸಿನಿಮಾ ಬರಬೇಕು, ಅದು ಶೂಟಿಂಗ್ ನಡೀತಾ ಇದೆ. 1-2 ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದಾರೆ ಶಶಿಕುಮಾರ್ ಅವರು. ಒಟ್ಟಿನಲ್ಲಿ ಅವರಿಗೇನು ಅವಕಾಶಗಳ ಕೊರತೆ ಏನಿಲ್ಲ, ಒಟ್ಟಿನಲ್ಲಿ ಅವಕಾಶಗಳು 1-2 ಸಿಗ್ತಾ ಇದೆ. ಅಲ್ಲದೆ ಇವರ ಮಗ ಕೂಡ ಈಗ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲೂ ಕೂಡ ಮಾತನಾಡಿದರು, ತುಂಬ ಚೆನ್ನಾಗಿ ತಿಳಿಸಿದರು, ತಮಗೆ ತಮ್ಮ ಘಟನೆಯಲ್ಲಿ ಏನೇನಾಯಿತು ಎಲ್ಲವನ್ನೂ ಕೂಡ ತಿಳಿಸಿದರು. ಇವರಿಗೆ ಈಗ 57 ವರ್ಷ, ಆ ಒಂದು ಟೈಮ್ ನಿಗೂಢವಾಗಿಯೇ ಉಳಿದಿದೆ, ಯಾವ ರೀತಿ ಆಕ್ಸಿಡೆಂಟ್ ಆಯಿತು ಅಂತ ಅವ್ರಿಗೂ ಕೂಡ ಗೊತ್ತೇ ಆಗಲಿಲ್ಲ. ಇದು ಕೆಲವಿಷ್ಟು ಜನ ಮಾತನಾಡ್ಕೋತಾರೆ ಬೇಕಂತೇ ಮಾಡಿಸಿದ್ದು, ಯಾಕೆಂದರೆ ಆ ಒಂದು ಟೈಮ್ನಲ್ಲಿ ಉನ್ನತ ಸ್ಥಾನದಲ್ಲಿದ್ದರಲ್ಲ ಶಶಿಕುಮಾರ್, ಎಲ್ಲ ಸಿನಿಮಾಗಳನ್ನ ಇವರೇ ಬಾಚ್ಕೋತಿದ್ದಾರಲ್ಲ, ಆ ಒಂದು ದ್ವೇಷಕ್ಕಾಗಿ, ಆ ಒಂದು ಹೊಟ್ಟೆ ಕಿಚ್ಚಿಗಾಗಿ ಯಾರಾದರೂ ಮಾಡಿಸಿದ್ರು ಅಂತ ಒಂದು ಅನುಮಾನ ಕೂಡ ಇದೆ. ಯಾರು ಮಾಡಿಸಿದ್ದಾರೆ, ಏನಾಗಿರ್ಬೋದು, ದುಡ್ಡು ಕೊಟ್ಟು ಮಾಡಿಸಿದ್ದಾರಲ್ಲ,
ದಾರಿ ಹತ್ರ ಗುದ್ಸೋ ಕೇಳಿದ್ರ ಇದೆಲ್ಲವೂ ಕೂಡ ಒಂದು ನಿಗೂಢವಾಗಿಯೇ ಉಳಿತಿದೆ. ಇದ್ರ ಬಗ್ಗೆ ಯಾರಿಗೂ ಕೂಡ ಕ್ಲಾರಿಟಿ ಇಲ್ಲ, ಮಾಹಿತಿಯೂ ಕೂಡ ಸಿಕ್ಕಲಿಲ್ಲ. ಶಶಿಕುಮಾರ್ ಅವ್ರಿಗೂ ಕೂಡ ಒಂದು ಟೈಮ್ನಲ್ಲಿ ಜ್ಞಾನ ಇರಲಿಲ್ಲ ಏನಾಗೋಯ್ತು ಅಂತ. ಅವರು ಕೂಡ ಕಂಪ್ಲೀಟಾಗಿ ಪ್ರಜ್ಞೆ ತಪ್ಪಿಟ್ಟಿದ್ರು, ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ಟಿದ್ರು ಅಂತ. ಅಷ್ಟರ ಮಟ್ಟಿಗೆ ನೋವಾಗಿತ್ತು, ಪೆಟ್ಟಾಗಿತ್ತು.